ಸಂಯುಕ್ತ ಕರ್ನಾಟಕ ಕನ್ನಡಿಗರ ಆತ್ಮಸಾಕ್ಷಿ, ನಾಡಿನ ಆತ್ಮಗೌರವ, ರಾಷ್ಟ್ರಪ್ರೇಮ, ಸಮಾಜಪರತೆ ಹಾಗೂ ಬದುಕಿನ ಸರ್ವ ಮೌಲ್ಯಗಳು ಪತ್ರಿಕೆಯ ಅಂತರ್ಗತ ಶಕ್ತಿಯಾಗಿವೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಗುರುವಾರ ಹೇಳಿದರು. ಮುಖ್ಯಮಂತ್ರಿಯಾದ ನಂತರ ಇದೇ ಮೊದಲ ಬಾರಿಗೆ ಪತ್ರಿಕಾ ಕಾರ್ಯಾಲಯಕ್ಕೆ ಅವರು ಅನೌಪಚಾರಿಕ ಭೇಟಿ ನೀಡಿ ತಮ್ಮ ಅನಿಸಿಕೆಗಳನ್ನು ಅತ್ಯಾಪ್ತವಾಗಿ ಹಂಚಿಕೊಂಡರು. ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಲೂ ಪತ್ರಿಕೆಯ ಮೌಲ್ಯಯುತ ರಾಜಕಾರಣಿಗಳಿಗೆ ಒಂದು ವಿಶ್ವವಿದ್ಯಾಲಯವೇ ಆಗಿದೆ. ಈ ಮಾತು ಅಂದಿಗೂ ಸತ್ಯ, ಇಂದಿಗೂ ಸತ್ಯ. ಇದರಲ್ಲಿ ಬರುವ ಸುದ್ದಿಗಳು ಸಮಾಜ, ರಾಜಕಾರಣ ಹಾಗೂ ಬದುಕಿನ ಆಗು ಹೋಗುಗಳಿಗೆ ಮಾರ್ಗದರ್ಶಿ ಮತ್ತು ದಿಕ್ಸೂಚಿ. ಇದೇ ಕಾರಣಕ್ಕಾಗಿ ಸಂಯುಕ್ತ ಕರ್ನಾಟಕದಲ್ಲಿ ಬರುವ ಸುದ್ದಿಗಳಿಗೆ ಮಹತ್ವವಿದೆ ಎಂದು ಮನದುಂಬಿ ಹೇಳಿದರು. ಸ್ವಾತಂತ್ರ್ಯ ಸಂಗ್ರಾಮ, ಕನ್ನಡ ಏಕೀಕರಣ ಹೋರಾಟ ಹಾಗೂ ನಂತರದ ಅಭಿವೃದ್ಧಿಗೆ ಕರ್ಮವೀರ, ಕಸ್ತೂರಿ ಮತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆಗಳು ನೀಡಿರುವ ಮತ್ತು ನೀಡುತ್ತಿರುವ ಕೊಡುಗೆ ಅನನ್ಯ. ಸಂಯುಕ್ತ ಕರ್ನಾಟಕ ಮತ್ತು ಕರ್ನಾಟಕದ ಆಗುಹೋಗುಗಳೆರಡಕ್ಕೂ ಅವಿನಾಭಾವ ಸಂಬಂಧ ಉಂಟು. ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಎಂಬಂತೆ ಇವು ಬೆಸೆದುಕೊಂಡಿವೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹೇಳಿದರು. ಪತ್ರಿಕೆ ಸಮಸ್ತ ಕರ್ನಾಟಕದ ಧ್ವನಿಯಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಆತ್ಮಗೌರವವಾಗಿ ಈ ಪತ್ರಿಕೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಎಂದರು. ಮೌಲ್ಯಗಳು ಮತ್ತು ರಾಷ್ಟ್ರೀಯತೆಯೊಂದಿಗೆ ಪ್ರಾರಂಭವಾದ ದಿನದಿಂದ ಇಂದಿನ ತನಕ ಕನಿಷ್ಠ ರಾಜಿಯನ್ನೂ ಮಾಡಿಕೊಳ್ಳದ ಏಕೈಕ ಪತ್ರಿಕೆ ಸಂಯುಕ್ತ ಕರ್ನಾಟಕ. ಹೀಗಾಗಿಯೇ ಸ್ವಾತಂತ್ರ್ಯ ಹೋರಾಟದ ವೇಳೆ ದೇಶದಲ್ಲಿದ್ದ ಪತ್ರಿಕೆಗಳ ಪೈಕಿ ಇದಕ್ಕೆ ಅಗ್ರಸ್ಥಾನ ಎಂದು ಮುಖ್ಯಮಂತ್ರಿಯವರು ವಿಶ್ಲೇಷಿಸಿದರು. ಕರ್ನಾಟಕ ಏಕೀಕರಣದ ಇತಿಹಾಸವನ್ನು ತಮ್ಮ ಭಾಷಣದಲ್ಲಿ ಅವಲೋಕಿಸಿದ ಬೊಮ್ಮಾಯಿಯವರು, ಇಂದು ಏಕೀಕೃತ ಕರ್ನಾಟಕವನ್ನು ನಾವು ಕಾಣುತ್ತಿರುವುದರಲ್ಲಿ ಸಂಯುಕ್ತ ಕರ್ನಾಟಕದ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಬಣ್ಣಿಸಿದರು. ಕರ್ನಾಟಕದ ಏಕೀಕರಣ ಸುಲಭವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಇಡೀ ಕನ್ನಡದ ಅಸ್ಮಿತೆಯನ್ನು ಬಡಿದೆಬ್ಬಿಸಿ ಪ್ರತಿಯೊಬ್ಬರ ಹೃದಯಗಳನ್ನು ಜೋಡಿಸಿ ಏಕೀಕರಣವಾಗುವವರೆಗೂ ಬೆಂಬಿಡದೆ ಅಕ್ಷರ ಕ್ರಾಂತಿಯನ್ನು ಮಾಡಿದ ಪತ್ರಿಕೆ ಇದು ಸಂಯುಕ್ತ ಕರ್ನಾಟಕ. ಆದುದರಿಂದಲೇ ಕನ್ನಡಿಗರ ಮನಸ್ಸು ಮನಸ್ಸುಗಳೊಂದಿಗೆ ಪತ್ರಿಕೆ ಮಿಳಿತವಾಗಿ ಎಲ್ಲರ ಮನದಾಳದಲ್ಲಿ ಶಾಶ್ವತ ಸ್ಥಾನವನ್ನು ಇಂದು ಪಡೆದುಕೊಂಡಿದೆ ಎಂದರು. ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವಿಶ್ವಾಸಾರ್ಹತೆ ಮತ್ತು ಮೌಲಿಕ ನೆಲೆಗಟ್ಟಿನಿಂದಾಗಿ ಶಾಶ್ವತವಾಗಿ ಉಳಿಯಲಿರುವ ಪತ್ರಿಕೆ ಇದಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದರು. ರಾಜಿ ಇಲ್ಲದೆ ನಿರಂತರವಾಗಿ ಸ್ವತಂತ್ರ ಹೋರಾಟದಲ್ಲಿ ಒಂದು ರೀತಿಯಲ್ಲಿ ಸ್ವತಂತ್ರ ಪೂರ್ವದ ಪತ್ರಿಕಾ ಇತಿಹಾಸದಲ್ಲಿ ಸಂಯುಕ್ತ ಕರ್ನಾಟಕ ಅಗ್ರಮಣ್ಯ ಸ್ಥಾನದಲ್ಲಿ ಇಡೀ ದೇಶದ ಈ ತರಹದ ಪತ್ರಿಕೆಗಳು ಅವತ್ತಿನ ಕಾಲದಲ್ಲಿ ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.